ನಮಸ್ತೆ ಮಿತ್ರರೇ, ನಾನು 8ನೇ ತರಗತಿಯಲ್ಲಿ ಓದುತ್ತಿರುವ ನಿತಾಯ್ ಕೃಷ್ಣ ಡಿ ಮೇಣ್ಣ ಬೆಂಗಳೂರು. ಇಂದು ನಿಮ್ಮ ಮುಂದೆ ಮಾನವ ಸಮಾಜಕ್ಕೆ ಕೊರೋನಾ ಕಲಿಸಿದ ಪಾಠದ ಕುರಿತಾಗಿ ಒಂದೆರಡು ಮಾತು ಹೇಳಲು ಬಯಸುತ್ತೇನೆ. ನನ್ನ ರಿಜಿಸ್ಟರ್ ನಂಬರ್ 124. ನಾನು ಜೆಸಿಎ ಬ್ರಹ್ಮಾವರ ಸೇವಾ ಮೇಯ ಭಾಷಣ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಇದ್ದೇನೆ. ಮಾನವನ ಆಸೆಗೆ ಮಿತಿಯೇ ಇಲ್ಲ. ಆಧುನಿಕತೆಯ ಭರದಲ್ಲಿ ನಾವೆಲ್ಲರೂ ಅಗತ್ಯವ ಜಂಜಾಟದಲ್ಲಿ ಮೈಮರೆತು ಹೋಗಿದ್ದೇವೆ. ಪ್ರತಿಯೋರ್ವ ಮಾನವನ ಮೂಲಭೂತ ಅವಶ್ಯಕತೆಗಳಾದ ಅಸನ, ವಸನ, ವಸತಿ ಇವನ್ನೆಲ್ಲ ಮೀರಿ ಅತಿಯಾದ ಆಧುನಿಕತೆ, ಕೊಳ್ಳುವ ಸಂಸ್ಕೃತಿ, ಅತಿಯಾದ ನಾಗರೀಕರಣ ಇತ್ಯಾದಿಗಳನ್ನು ಬೆಂಬತ್ತಿ ಹೋದ ನಾವು ಇಂದು ಕೇವಲ ಸೂಕ್ಷ್ಮವಾಗಿರುವ ಕೊರೋನಾ ಎಂಬ ವೈರಸ್ನಿಂದಾಗಿ ನಿಬ್ಬೆರಗಾಗಿದ್ದೇವೆ. ಇಂದಿನ ಪರಿಸ್ಥಿತಿಗೆ ಕಾರಣವೇನು? ನನ್ನ ಅನಿಸಿಕೆ ಏನೆಂದರೆ, ನಾವು ಪ್ರಕೃತಿಗೆ ವಿರುದ್ಧವಾಗಿ ನಡೆದುಕೊಳ್ಳುತ್ತಿರುವುದು. ಭಗವದ್ಗೀತೆಯಲ್ಲಿ ಭಗವಂತನಾದ ಶ್ರೀ ಕೃಷ್ಣ ಒಂದು ಮಾತು ಹೇಳಿದ್ದಾನೆ, ಅದೇನೆಂದರೆ ಅನ್ನಾದ್ ಭವತಿ ಭೂತಾನಿ ಪರ್ಜನ್ಯಾದ್ ಅನ್ನ ಸಂಭವ, ಯಜ್ಞಾದ್ ಭವಂತಿ ಪರ್ಜನ್ಯೋ ಯಜ್ಞ ಕರ್ಮ ಸಮುದ್ಭವ. ಇದರ ಅರ್ಥ ಹೀಗಿದೆ: ಜೀವಿಗಳು ಅನ್ನವನ್ನು ಅವಲಂಬಿಸಿ ಬದುಕುತ್ತಾರೆ. ಅನ್ನವು ಬೆಳೆಯಬೇಕಾದರೆ ಮಳೆ ಸುರಿಲೇಬೇಕು. ಮಳೆ ಸುರಿಯಬೇಕಾದರೆ ಯಜ್ಞಗಳನ್ನು ಮಾಡಲೇಬೇಕು. ಯಜ್ಞಗಳನ್ನು ಮನುಷ್ಯನಾದವನು ತನ್ನ ಕರ್ಮದಲ್ಲಿ ಹೊರಡಿಸಿಕೊಳ್ಳಬೇಕು. ಇಷ್ಟೊಂದು ವಾಸ್ತವವಾದ ಸರಣಿ ಪ್ರಕ್ರಿಯೆ ಇದಾಗಿದೆ ನೋಡಿ. ಮಳೆ ಎರದು ಬೆಳೆ ಇಲ್ಲ, ಬೆಳೆ ಎರದೆ ನಾವಿಲ್ಲ. ಮಳೆ ಬೇಕೆಂದಾದರೆ ಯಜ್ಞಗಳನ್ನು ಮಾಡಲೇಬೇಕು. ಇಲ್ಲವಾದರೆ ಭೂಮಿಯಲ್ಲಿ ಬೆಳೆಯುವ ಬೆಳೆಯಲ್ಲಿ ನಮ್ಮ ಯಾವುದೇ ಪಾತ್ರ ಇಲ್ಲಂತಾಗುತ್ತದೆ. ಹಾಗಾಗಿ ನಾವು ಉಣ್ಣುವ ಅನ್ನವು ನಮಗೆ ಅಪಾತ್ರ ಎಂದಾಗುತ್ತದೆ. ಯಾವಾಗ ನಾವು ಈ ಸರಪಳಿಗೆ ಸಹಯೋಗವನ್ನು ನೀಡದೆ ಹಣಬಲದಿಂದ ಎಲ್ಲವನ್ನೂ ಕೊಳ್ಳಬಹುದು ಎಂಬ ಮತದಿಂದ ವರ್ತಿಸುತ್ತೇವೋ, ಆಗ ಪ್ರಕೃತಿ ಒಂದಲ್ಲ ಒಂದು ರೀತಿಯಲ್ಲಿ ನಮಗೆ ತಿರುಗಿರು ನೀಡಿಯೇ ನೀಡುತ್ತದೆ. ಅದು ಬೇರೆ ಬೇರೆ ರೀತಿಯಲ್ಲಿ ನಮಗೆ ವಿಪತ್ತಾಗಿ ಎರಗಬಹುದು, ಭೂಕಂಪವಾಗಿ ಬರಬಹುದು, ಅಥವಾ ಸುನಾಮಿಯಾಗಿ ಬರಬಹುದು, ಅಥವಾ ಸಾಂಕ್ರಾಮಿಕ ರೋಗವಾಗಿ ನಮ್ಮನ್ನು ಕಾಡಬಹುದು. ಒಟ್ಟಾರೆ ಹೇಳುವುದಾದ್ರೆ ನಮಗೆ ತಾಪ್ರಯ ಎನ್ನುವುದು ನನ್ನ ಕಟ್ಟಿಟ್ಟ ಬುತ್ತಿ. ತೇನ ತ್ಯುಕ್ತೇನ ಗುಂಜಿದ ಎಂಬ ಶ್ರುತಿವಾಕ್ಯನವನ್ನು ಮೀರಿ ಕೇವಲ ಸ್ವಾರ್ಥದಿಂದ ನಡೆದು ಪ್ರಾಣಿ ಪಕ್ಷಿಗಳನ್ನು ಕೊಂದು ಪ್ರಕೃತಿಯನ್ನು ನಾಶಪಡಿಸಿದರೆ ಕೊರೋನಾದಂತಹ ಮಹಾಮಾರಿ ನಮಗೆ ಕಟ್ಟಿಟ್ಟ ಬುತ್ತಿ.